ಸ್ಟಾಪ್ ಇಲ್ಲ ಅಂತ ಒಂದು ಕಂಪ್ಲೇಂಟ್ ಮಾಡ್ತಾ ಇದ್ದೀರಾ, ಏನು ಸರ್ ಇದು, ಎಲ್ಲಿ ಬೇಕು ನಿಮಗೆ ಬಸ್ ಸ್ಟಾಪ್? ಇಲ್ಲೇ ಬೇಕಾಗಿತ್ತು, ಸುಮಾರು ಒಂದು 20 ವರ್ಷದಿಂದ ಬಸ್ ಸ್ಟಾಪ್ ಇಲ್ಲೇ ಇತ್ತು. ಯಾವನೋ ಒಬ್ಬ ಕಂಪ್ಲೇಂಟ್ ಮಾಡಿದ್ದಾನೆ ಅಂದ್ಬಿಟ್ಟು, ಯಾರು ಅಪಾರ್ಟ್ಮೆಂಟಲ್ಲಿ ಅಶೋಸಿಯೇಷನ್ ಅಂತೆ ಅವನು, ಅಶೋಸಿಯೇಷನ್ ಏನೋ 20 ವರ್ಷದಿಂದ ಇಲ್ಲಿರೋದಕ್ಕೆ ಇವಾಗ ಏಕಾಏಕ್ದಮ್ ಚೇಂಜ್ ಮಾಡಿದ್ದಾರೆ, ಒಂದು 20 ದಿವಸದಿಂದ ಚೇಂಜ್ ಮಾಡಿದ್ದಾರೆ. ನಮ್ಗೆ ಇಲ್ಲೇ ಬೇಕು ಅಂತ ತಿರ್ಗಾ ಮತ್ತೆ ಹೋಗಿ ರಾಮಲಿಂಗಡಿ ಸಾಹೇಬ್ರಿಗೆ, ಟ್ರಾಫಿಕ್ ಪೊಲೀಸ್ ಅವ್ರಿಗೆ, BMTC ಅವ್ರಿಗೆ 3 ಜನಕ್ಕೂ ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀವಿ. ಬಟ್ ಆದ್ರೂ ಅವ್ರು ಇನ್ನೂ ಆಕ್ಷನ್ ತೊಗೊಳ್ತಾ ಇಲ್ಲ. ಈ ಕಮಿಷನರ್ಗಳಿಗೆ ಯಾರೋ ಒಬ್ಬರು ಲೆಟ್ರ್ ಹಾಕಿದ್ದಾರೆ, ಈ ಅಪಾರ್ಟ್ಮೆಂಟ್ ಅವರು ಯಾರೋ ಗೊತ್ತಿಲ್ಲ ಏನೋ. ಆದ್ರಿಂದ ಅವರೇನು ಬಸ್ಸು ಕಾರ್ಗಳಲ್ಲಿ ಬಸ್ಸಲ್ಲಿ ಓಡಾಡೋರಲ್ಲ ಅವರು, ಈ ಕೂಲಿ ಕಾರ್ಮಿಕರು ಹೂವು ಎತ್ಕೊಂಡು ಹೋಗಿರ್ಬೋದು, ಮತ್ತು ಸ್ಕೂಲ್ ಮಕ್ಕಳಾಗಿರ್ಬೋದು, ಯಾರೇ ಆಗಿರ್ಬೋದು, ಬಟ್ ಅವ್ರು ಓಡೋದು ಬಸ್ಸಲ್ಲಿ. ಅವ್ರಿಗೆ ಅನುಕೂಲ ಆಗಲಿ ಅಂತ ನಾವು ಇಲ್ಲಿ ಬಸ್ ಸ್ಟಾಪ್ ಬೇಕು ಅಂತ ನಾವೇ ಕೇಳ್ತಾ ಇದ್ದೀವಿ. ಈಗ ಇಲ್ಲಿ ಮೊದಲು ಬಸ್ ಸ್ಟಾಪ್ ಇತ್ತ ಸರ್? ಇಲ್ಲಿ ಇತ್ತು, 100% ಇತ್ತು ಸರ್. 20 ವರ್ಷದಿಂದ ಇಲ್ಲೇ ಇತ್ತು ಬಸ್ ಸ್ಟಾಪು, ಇವಾಗ ಒಂದು 20 ದಿವಸದಿಂದ ಚೇಂಜ್ ಮಾಡಿದ್ದಾರೆ, 20 ದಿವಸದಿಂದ. ಇದು ಬೆಂಗಳೂರು ಅನ್ನೋದು ಸಾಮಾನ್ಯವಾಗಿ ವಲಸೆ ನಾಡು, ನನ್ನ ಪ್ರಕಾರ ಇಲ್ಲಿ ಎಲ್ಲರೂ ವಲಸೆ ಹೇಳ್ಕೊಂಡು ಬರ್ತಾರೆ ಇಲ್ಲಿಗೆ, ಮತ್ತು ಇಲ್ಲಿ ಅಕ್ಕಿ ಬೇಳೆ ಮಕ್ಕಳು ಮರಿ ತೊಗೊಂಡು ಇಲ್ಲಿ ಬರ್ತಾರೆ. ಇದೇ ಬಸ್ ಸ್ಟ್ಯಾಂಡಲ್ಲಿ ಇದು 30 ವರ್ಷದಿಂದ ಇದೆ. ನಾನು ಇಲ್ಲಿ 13 ವರ್ಷದಿಂದ ವ್ಯಾಪಾರ ಮಾಡ್ತೀನಿ, ನಾನು ಎಳ್ಳಿರ ಅಂಗಡಿ ವ್ಯಾಪಾರ ಮಾಡ್ತೀನಿ, ಇದೇ ಬಸ್ ಸ್ಟ್ಯಾಂಡಲ್ಲಿ ವ್ಯಾಪಾರ ಮಾಡ್ತೀನಿ. ಸುಮಾರು ಜನ ಇಳಿಯೋದು ನೋಡೋದು, ಇಳಿಯೋದು ಹೋಗೋದೆಲ್ಲ ನೋಡ್ತಾ ಇರ್ತೀನಿ. ವಯಸ್ಸಾದವರು, ವಯಸ್ಸಿಲ್ದವರು, ಹುಡುಗರು, ಗೌರ್ಮೆಂಟ್ ಸ್ಕೂಲ್ ಬೇರೆ ಪಕ್ಕದಲ್ಲೇ ಇದೆ, ಇಳಿದು ಇಲ್ಲೇ ಬರ್ತಾರೆ, ಇಲ್ಲಿಂದ ಹತ್ಕೊಂಡು ಹೋಗ್ತಾರೆ. ಮತ್ತು ಇನ್ನೊಂದು ಹೆಣ್ಮಕ್ಳು ಪಾಪ ಮನೆ ಕೆಲಸಕ್ಕೆ ದೂರ ದೂರ ಹೋಗ್ತಾರೆ, ಬ್ರಿಗೇಡ್ ಪಾಂಪ್ಸಿಂಗು, ಬ್ರಿಗೇಡ್ ಮಿಲೇನಿಯಮು ಎಲ್ಲ ಹಿಂದೆ ಮುಂದೆ ಹೋಗ್ತಾರೆ. ಇಷ್ಟೆಲ್ಲ ಇವರೆಲ್ಲ ಬಂದು ನನ್ನನ್ನೇ ಕೇಳ್ತಾರೆ ಎಲ್ಲಿದೆ ಬಸ್ ಸ್ಟ್ಯಾಂಡು, ಎಲ್ಲಿದೆ ಬಸ್ ಸ್ಟ್ಯಾಂಡು. ಬಟ್ ಇಲ್ಲಿ 30 ವರ್ಷದಿಂದ ಬಸ್ ಸ್ಟ್ಯಾಂಡ್ ಇದೆ, 30-40 ವರ್ಷದಿಂದ ಇದೆ ಬಸ್ ಸ್ಟ್ಯಾಂಡು. ಆ ಕಡೆ ಒಂದು ಬಸ್ ಸ್ಟ್ಯಾಂಡು, ಈ ಕಡೆ ಒಂದು ಬಸ್ ಸ್ಟ್ಯಾಂಡು, ಇದು 1-way, 2-way ಮಾಡಿದ್ದಾರೆ. ಆ ಕಡೆ ಒಂದು ಬಸ್ ಸ್ಟ್ಯಾಂಡ್ ಮಾಡಿದ್ದಾರೆ, ಈ ಕಡೆ ಒಂದು ಬಸ್ ಸ್ಟ್ಯಾಂಡ್ 1-way ಮಾಡಿದ್ದಾರೆ. ಬಂದು ಸಿಟಿಯಿಂದ ಇನ್ನೂ ಸಿಟಿಂಗ್ ಔಟು ಇಲ್ಲಿ 2 ಮಾಡಿದ್ದಾರೆ. ಆದರೆ ಇಲ್ಲಿ ಸಿಟಿಯಿಂದ ಬಂದು ಇಲ್ಲೇ ಇಳಿದು ವಿನಾಯಕ್ ನಗರ 1.5 ಕಿಲೋಮೀಟರ್ ಆಗುತ್ತೆ, ಪುಟ್ಟಹಳ್ಳಿಗೆ 800 ಮೀಟರ್ ಆಗುತ್ತೆ, 800 ಮೀಟರ್. ಈಗ ಹಿಂದ್ಗಡೆ ಬಸ್ ಸ್ಟಾಪ್ ಮಾಡಿಬಿಟ್ರೆ ಅಲ್ಲಿಂದ 500 ಮೀಟರ್ ಆಗುತ್ತೆ, ಇಲ್ಲಿಗೆ 1.5 ಕಿಲೋಮೀಟರ್ ಪುಟ್ಟಹಳ್ಳಿಗೆ ಒಳಗೋಗುತ್ತೆ. ಅದರಿಂದ ತುಂಬ ಜನಕ್ಕೆ ತೊಂದರೆ ಆಗ್ತಾಯಿದೆ. ಸುಮಾರು ಜನ ನನಗೆ ಕೇಳಿದ್ದಾರೆ, ಏನು ನನಗೆ ಕೇಳೋಕ್ಕಾಗಿಲ್ಲ. ನಾನು ಅಷ್ಟೋ ಜನಕ್ಕೆ ಹೇಳ್ತೀನಿ, ನೀವು ಇಳಿದಾಗ ಇಲ್ಲಿ ಮಾತಾಡೋದೇ ಆಗಲ್ಲ, ನನ್ನ ಹತ್ರ ಮಾತಾಡೋ ಆಗಲ್ವಾ, ನೀವು ಸೀದಾ ಹೋಗಿ ಬಸ್ ಡಿಪೋಲ್ಲಿ ಹೋಗಿ. ಎಷ್ಟು ಜನ ಬಂದು ನನ್ನ ಕೇಳಿದ್ದಾರೆ, ಕೇಳಿದಾಗ ನಾನು ಹೇಳಿದ್ದೀನಿ ನೀವು ಕಂಪ್ಲೇಂಟ್ ಮಾಡಿ ಅಂತ ಹೇಳಿದಾಗ ಕಂಪ್ಲೇಂಟ್ ಮಾಡಿದ್ದೀವಿ, ರೇಸ್ ಮಾಡಿದ್ವಿ ಕಂಪ್ಲೇಂಟು. ರಾಮಗಿರಿ ಹತ್ರ ಎಲ್ಲ ಹೋಗಿದ್ದೀವಿ, ಕಂಪ್ಲೇಂಟ್ ರೇಸ್ ಮಾಡಿದ್ದೀವಿ. ಇಲ್ಲಿ ಏನಾಗಿದೆ ಅಂದರೆ ಸಾಮಾನ್ಯ ಜನಕ್ಕೆ ಬೆಲೆ ಇಲ್ಲ ಇರೋದು ಹೇಳ್ತೀನಿ, ಸಾಮಾನ್ಯ ಜನಕ್ಕೆ ಬೆಲೆ ಇಲ್ಲ. ಯಾರು ಏನು ಹೇಳ್ತಾರೋ ನನಗೆ ಗೊತ್ತಿಲ್ಲ, ಬಟ್ ಸಾಮಾನ್ಯ ಜನಕ್ಕೆ ಬೆಲೆ ಇಲ್ಲ. ಇಲ್ಲಿ ಲೋ ಕ್ಲಾಸು, ಮಿಡ್ಲ್ ಕ್ಲಾಸು, ಹೈ ಕ್ಲಾಸ್ ಇದೆ. ಲೋ ಕ್ಲಾಸ್, ಮಿಡ್ಲ್ ಕ್ಲಾಸ್ ಅನ್ನೋದು ಬಸ್ ಹತ್ತದು, ಹೈ ಕ್ಲಾಸು ಯಾರು ಬಸ್ ಹತ್ತಲ್ಲ. ಅವ್ರ ಕಾರಲ್ಲಿ ಒಬ್ಬರು ಕಾರಲ್ಲಿ ಓಡಾಡ್ತಾರೆ, ಅವ್ರಿಗೆ ಆರಾಮ ಹೋಗ್ಬೇಕು. ಸೀದಾ ಬಂದ ತಕ್ಷಣ ಕಂಪ್ನಿಯಿಂದ ಬಿಟ್ಟ ತಕ್ಷಣನೇ ಸೀದಾ ಮನೆಗೆ ಮನೆಗೆ ಸೀದಾ ಹೊರಟ್ಬಿಡ್ಬೇಕು. ಇಲ್ಲಿ ಟ್ರಾಫಿಕ್ ಆಗಂಗಿಲ್ಲ. ಈಗ ಸಿಗ್ನಲಲ್ಲಿ 5 ನಿಮಿಷ ಸಿಗ್ನಲ್ಲು, 7 ನಿಮಿಷ ಸಿಗ್ನಲ್ಲು ಇದೆಲ್ಲ ಇದೆ. ಆದರೆ ಅಲ್ಲಿ ನಿಂತ್ಕೊಬೋದು ಬಸ್ ಸ್ಟ್ಯಾಂಡಲ್ಲಿ, ಜನ ಸಾಮಾನ್ಯ ಜನ ಇಳಿಯಬೇಕು, 7 ನಿಮಿಷ ಹಿಂದ್ಗಡೆ ಬಸ್ ನಿಂತ್ಕೊಳ್ಳೋದು ತಪ್ಪಿಲ್ಲ. ಆದರೆ ಇಲ್ಲಿ ಜನಕ್ಕೆ ಅರ್ಥ ಆಗ್ತಿಲ್ಲ, ಸಾಮಾನ್ಯ ಜನ ಬಸ್ಸಲ್ಲಿ ಓಡಾಡೋದು. ಬಸ್ ನಿಂತ್ಕೊತಾರೋದು, ಬೇರೆ ನಿಂತ್ಕೊಂಡ್ರೆ ಕಾರು ಲಾರಿ ನಿಂತ್ಕೊಂಡ್ರೆ ಜಗಳ, ನಾನು ಜಗಳಾಟ ಮಾಡಿ ನಾನು ಗಲಾಟೆ ಮಾಡ್ತೀನಿ. ನಾನು ಬಸ್ ಸ್ಟ್ಯಾಂಡ್ ಸರ್ಕಲಲ್ಲಿ ಇರ್ತೀನಿ, ಬಸ್ ಸ್ಟಾಪಲ್ಲಿ ಇದ್ದೀನಿ ಕೂಡ, ನಾನು ನೋಡ್ತಾ ಇರ್ತೀನಿ, ನಾನೇ ಜಗಳ ಆಡ್ತೀನಿ. ಆದರೆ ಇಲ್ಲಿ ಏನಾಗಿದೆ ಅಂದರೆ ಸಾಮಾನ್ಯ ಜನಕ್ಕೆ ಬೆಲೆ ಇಲ್ಲದಂಗೆ ಆಗಿದೆ. ನಾವೇ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಮುಂದೆ ಹೋಗೋದು. ಈಗ ಒಂದು ಸ್ಟ್ರೈಕ್ ನೀರದಾಗಲಿ, ಇಲ್ಲ ಒಂದು ಸ್ಟ್ರೈಕ್ ಆಟೋದಾಗಲಿ, ಒಂದು ಸ್ಟ್ರೈಕು ಯಾವುದೋ ಒಂದು ಜಗಳ ಆಗಲಿ ಏನಾಗಲಿ, ನಾವೇ ಮುಂದೆ ಹೋಗೋದು. ಬಟ್ ನಮಗೆ ಇವತ್ತು ಈ ಥರ ತೊಂದರೆ ಕೊಡ್ತಾ ಬೇಜಾರಾಗ್ತಿದೆ, ಸುಮಾರು ಜನ ಶಾಪಗಳಾಗ್ತಿದ್ದಾರೆ. ಇದು ಪುಟ್ಟಹಳ್ಳಿ ಬಸ್ ಸ್ಟಾಪು, 24th Main Road, 24ನೇ ಮುಖ್ಯಸ್ಥತೆ, SLV ಆಪೋಸಿಟ್ ಬಿಗ್ ಮಾರ್ಕೆಟು, SLV ಜೈನ್ ಪಬ್ಲಿಕ್ ಸ್ಕೂಲ್ವರೆಗೂ ಹೋಗಬೇಕು. ಇಲ್ಲಿಂದ 1.5 ಕಿಲೋಮೀಟರ್ ಆಗುತ್ತೆ. ಇಲ್ಲಿ ಅಕ್ಕಿನೋ ಇಲ್ಲ ಮನುಷ್ಯಗಳು ಯಾರೋ ಮಕ್ಕಳು ಮರಿ ಊರಿಂದ ತೊಗೊಂಬಂದರೆ ಆಟೋ ಇದೇ ಆಟೋ ಕೇಳಿದ್ರೆ 50 ರೂಪಾಯಿ ಕೇಳ್ತಾರೆ ಇಲ್ಲಿಂದ ಹಾಕ್ಕೊಂಡು ಹೋಗಕ್ಕೆ. ಅದೇ ನೀವು 500 ಮೀಟರ್ ಹಿಂದೆ ಹಾಕ್ಬಿಟ್ರೆ 100 ರೂಪಾಯಿ ಕೇಳ್ತಾರೆ, 100%. ಎಷ್ಟೋ ಜನ ಅಂದಿದ್ದಾರೆ ನನ್ನ ಎದುರಿಗೆ, ಅಣ್ಣ ಹೇಳೋಣ ನೀನು ಅಂತ ನನ್ನೇ ಕೇಳಿದ್ದಾರೆ, ನೀವೇ ಹೇಳಿಣ ಅಂತ. ಆದರೆ ಆ ಥರ ತೊಂದರೆ ಕೊಡಬೇಡಿ. ನಾನು ಇದೇ ಬಸ್ಸು ಇವ್ರಿಗೆ ಕೇಳಿದಾಗ ಏನಾದರೂ ಅವ್ರ ಮನೆ ಹತ್ರ ನಿಲ್ಸೋಕ್ಕಾಗುತ್ತಾ ಬಸ್ನ ಅಂತೆಲ್ಲ ನಾನು ಅಂದಿದ್ದಾರೆ, ನಾನು ಇರೋದು ಹೇಳ್ತೀನಿ. ಆದರೆ ನೋಡಿ, ಈ ಥರ ಮಕ್ಕಳು ಕೇಳ್ತಾರೆ ಅಣ್ಣ ಬಸ್ ಸ್ಟ್ಯಾಂಡ್ ಇಲ್ಲಿ, ಬಸ್ ಸ್ಟ್ಯಾಂಡ್ ಇಲ್ಲಿ ಅಂತ. ಈ ಚೇಂಜ್ ಆದಾಗಿಂದ ತುಂಬ ತೊಂದರೆ ಆಗಿದೆ ಮಕ್ಕಳಿಗೆ ಮಾತ್ರ, ಇರೋದು ಹೇಳ್ತೀನಿ. ನಾನು ನೋಡ್ತಾ ಇರ್ತೀನಿ ಇಲ್ಲಿ ಏನು ತೊಂದರೆ ಆಗ್ತಿದೆ ಅಂತ. ಎಲ್ಲಿ ಎಲ್ಲಿ ಗೊತ್ತಿಲ್ಲ, ಬಸ್ ಸ್ಟ್ಯಾಂಡ್ ಬೇಕಲ್ಲ. ಆದರೆ ತುಂಬ ತೊಂದರೆ ಅನುಭವಿಸಿದರೆ ದಯವಿಟ್ಟು ಎಲ್ಲಿದೋ ಅಲ್ಲಿ ತಂದು ಬಿಟ್ಬಿಡಿ, ಬಸ್ಸಿನ ಎಲ್ಲಿತ್ತೋ ಮೊದಲಾಗಿ ಹಾಗೆ ಬಿಟ್ಬಿಡಿ. ಇದು ರಿಕ್ವೆಸ್ಟ್ ನನ್ನ ಕಡೆಯಿಂದ, ಸೀರಿಯಸ್ಲಿ. ಇವರು ಸಪೋರ್ಟ್ ಮಾಡ್ತಾರೆ ಅಂಗವಿಕಲರಿಗೆ, ನಾನೇ ಹೇಳ್ತಾ ಇರ್ತೀನಿ, ಕಣ್ಣಿಲ್ದವ್ರು ಬರ್ತಾನೆ ನಾನೇ ಆ ಕಡೆ ಬಿಡಿ ಅಂತ ಎಷ್ಟೋ ಜನಕ್ಕೆ ಹೇಳ್ತಾನೆ ಇರ್ತೀನಿ. ಬಟ್ ಅದೆಲ್ಲ ತುಂಬ ತೊಂದರೆ ಆಗ್ತಿದೆ ಅವ್ರಿಗೆ. ಇನ್ನೂ 500 ಮೀಟರ್ ಹಿಂದೆ ಹಾಕ್ಬಿಟ್ರೆ ಅವ್ರಿಗೆ ಹೋಗೋಕ್ಕೆ ತುಂಬ ತುಂಬ ಅನನುಕೂಲ, 100% ಆಗ್ತಿದೆ ನನ್ನ ಪ್ರಕಾರ. ಆದರೆ ಮೇನು ಅಂಗವಿಕಲರಿಗೋಸ್ಕರನೂ ಹೇಳ್ತೀನಿ, ಕಣ್ಣಿಲ್ದವರು ತುಂಬ 15 ಜನ ಸರ್. ತಮ್ಮ ಬೇಡಿಕೆ ಏನಂದರೆ ಇಲ್ಲಿ ಬಡವ್ರಿಗೋಸ್ಕರ ನೀವು ಬಡವ್ರ ಪರ ಇದ್ದೀರಾ, ಇಲ್ಲಿ ಬಸ್ ಇರೋದು ಸಾಮಾನ್ಯ ಜನರಿಗೋಸ್ಕರ, ನಮ್ಗೆ ಬಸ್ ಸ್ಟಾಪ್ ಬೇಕೇ ಬೇಕು ಅಂತ ನಾವು ಹೇಳ್ತೀರಾ? ಹೌದು, ಅದರಲ್ಲಿ 100% ಬೇರೆ ಏನಿಲ್ಲ. ಅಲ್ಲಿ ಇಲ್ಲಿ ಮೇನು ಲೋ ಕ್ಲಾಸ್ ಮಿಡ್ಲ್ ಕ್ಲಾಸ್ ಸರ್ ಬಸ್ ಹತ್ತೋದು. ಬಂಪರ್ ಸ್ಟೇರಿಂಗ್ ಇಲ್ಲಿಗೆ ಬಂದರೆ ಕರೆಕ್ಟಾಗಿ ಸ್ಟಾಪ್, ಯಾವ ಪ್ರಾಬ್ಲಮ್ ಇರಲ್ಲ.
ಜಂಬೂ ಸವಾರಿ ದಿನೇ ಇನ್ನ ಬೇಜಾಂದ್ರ ಹೋಗ್ಬೇಕಣ, ಬಿಸಿಲು ನಡಿಯಕ್ಕಾಗಲ್ಲ, ಬ್ಯಾಗ್ ಹೆವಿ ತೂಕ ಇರುತ್ತೆ, ಅದಕ್ಕೆ ಮತ್ತೆ ಇಲ್ಲೇ ಬಸ್ ಸ್ಟಾಪ್ ಹಾಕ್ಬೇಕು ಅಂತ ಹೇಳ್ತಾ ಇದ್ದೀವಿ. ಅಲ್ಲೋಗ್ ಮತ್ತೆ ಮನೆಯಿಂದ ನಡಿಬೇಕು, ಬೇಜಾಂದೂರ ಆಗುತ್ತೆ ನಮ್ಗೆ, ಅದಕ್ಕೆ ಬಸ್ ಸ್ಟಾಪ್ ಇಲ್ಲ ಹಾಕ್ಬೇಕಂತ ನಾವೇ ಹೇಳ್ತಾ ಇದ್ದೀರಿ. ಇಲ್ಲಾಗದೆ ಸ್ಕೂಲಿಂದ ಬರೋರ್ಗೆ ಕೆಲಸ ಮಾಡೋರ್ಗೆಲ್ಲ ತುಂಬ ಯೂಸ್ಫುಲ್ ಆಗುತ್ತೆ. ಅಲ್ಲಿದ್ರೆ ಹೆವಿ ದೂರ, ಮತ್ತೆ ಅಲ್ಲಿ ಏನು ನಿಂತ್ಕೊಳ್ಳೋಕೆ ಏನು ಕಂಫರ್ಟಬಲ್ ಆಗಿಲ್ಲ, ಬಿಸಿಲು ಹೊಡೆಯುತ್ತೆ, ಇಲ್ಲದೆ ಮರದ ನೆರಳಾದರೂ ಐತೆ, ಅದಕ್ಕೆ ಇಲ್ಲೇ ಹಾಕ್ಬೇಕು. ಶ್ರೀಧರ್ ಬಿ ಈಗ ಯಾರೋ ಒಬ್ಬರು ಮನೆಗೆ ಕೊಟ್ಟರು ಅನ್ನೋ ಕಾರಣಕ್ಕೋಸ್ಕರ ಏನು ಮಾಡಿದ್ರು, ಹಳೆ ಬಸ್ ಸ್ಟ್ಯಾಂಡ್ ತಿರುಗಿ ರಾಯಲ್ ಸ್ಕೂಲ್ ನಿಯರಲ್ಲಿ ಹಾಕಿರುವಂಥದ್ದು ಏನು ಮಾಡ್ತಾರೆ, ತುಂಬ ತೊಂದರೆ ಕೊಡುವಂಥ ಕೆಲಸ. ಯಾಕಂದರೆ ನಮ್ಮೇನು ಉಚ್ಚನಹಳ್ಳಿಯಲ್ಲಿ ಇಲ್ಲಿರುವಂಥ ತೀರಾ ಬಡತನದಲ್ಲಿರುವಂಥ ಕಾರ್ಮಿಕರಿಗೆ, ಮತ್ತು ಲಕ್ಷ್ಮೀಲಿ ಹೊರಟಿರುವಂಥ ಕಾರ್ಮಿಕರಿಗೆ, ಮತ್ತು ವಿನಾಯಕ ನಗರದ ಕಾರ್ಮಿಕರಿಗೆ ಮತ್ತು ತೀರಾ ದೂರ ಆಗ್ತದೆ. ಏನು ಬಸ್ ಮನೆಯಿಂದ ಬಸ್ ಸ್ಟ್ಯಾಂಡ್ ಬರೋಕ್ಕೆ 1-2 ಕಿಲೋಮೀಟರ್ ಆಗ್ತದೆ, ಅಲ್ಲಿಂದ ರೈಲ್ ಸ್ಕೂಲ್ವರೆಗೂ ಹೋಗೋ ಸಿಗ್ನಲ್ ಕೆಲಸ ಅಂದರೆ ಮಿನಿಮಮ್ 1.5-2 ಕಿಲೋಮೀಟರ್ ಬರೀ ವಾಹನ ಡಿಸ್ಟೆನ್ಸ್ ಆಗ್ತದೆ. ಇದನ್ನು ಅವರು ಕೇವಲ ಬರೀ ನಡ್ಕೊಂಡು ಹೋಗೋದ್ರ ಪರವಾಗಿಲ್ಲ, ಅವರೆಲ್ಲ ಮಾರ್ಕೆಟ್ಗೆ ಹೋಗಿ ತರಕಾರಿ ತಗೊಬಂದು ಅಥವಾ ಹೂವು ತಗೊಬಂದು ಅಲ್ಲಿಂದ ತಗೊಬಂದು ಲಗೇಜನ್ನು ತಗೊಂಡು ಮಾರುವಂಥ ಕೆಲಸ ಕಾರ್ಮಿಕರವರು. ಅಂಥವ್ರಿಗೆ ಏನಾಗ್ತದೆ, ಅವರು ಇಳಿದಿಟ್ಟ ಅಥವಾ ಮಾರ್ಕೆಟ್ಗೆ ಅಥವಾ ಮನೆಗಳಿಗೆ ಹೋಗೋದಕ್ಕೆ ನಿಯರ್ ಬಸ್ ಆಗ್ತದೆ ಅಂದರೆ ಅನುಕೂಲ ಆಗ್ತದೆ ಅನ್ನೋ ಒಂದೇ ಉದ್ದೇಶಕ್ಕೋಸ್ಕರ ಏನು ಮಾಡಿದ್ವಿ, ನಾವು ಅದನ್ನು ಮಾಡಿದ್ವಿ. ಆದರೆ ಇತ್ತೀಚೆಗೆ ಯಾರೋ ಒಬ್ಬರು ಮೈಲಲ್ಲಿ ಒಂದು ಮೈಲ್ ಹಾಕಿ ನಮಗೆ ತೊಂದರೆ ಆಗ್ತದೆ ಅನ್ನೋದು ಒಂದು ಪರ್ಸನಲ್ ಅಟೆನ್ಷನ್ ಇಟ್ಕೊಂಡು ಮಾಡಿದ್ದೆ. ಆದರೆ ಇದು ಸಾರ್ವಜನಿಕರಿಗೆ ಬಸ್ ಸ್ಟ್ಯಾಂಡಲ್ಲಿ ಇದೆಯಾ, ಯಾವುದೋ ವ್ಯಕ್ತಿತ್ವಗೋಸ್ಕರ ಬಸ್ ಸ್ಟ್ಯಾಂಡ್ ಮಾಡ್ತಾರೆ ಅನ್ನೋಂಥದ್ದು ಮೂಲ ಪ್ರಶ್ನೆ. ಆರ್ ಟಿ ಓ ಮತ್ತು ನಮ್ಮ ಸಂಚಾರಿ ಪೊಲೀಸ್ ಜಯನಗರ ಎಸ್ ಪಿ ಅವರಿಗೆ ಈ ಮುಖಾಂತರ ಕೇಳ್ತೇನೆ. ಮಾತಾಡ್ತಾ ಇದ್ದೆ ಇಲ್ಲಿನ ತೀರಾ ಬಡತನದಲ್ಲಿದ್ದ ಕಾರ್ಮಿಕರಿಗೆ, ಮತ್ತು ಈ ಏನು ಮಹಿಳೆಯರಿಗೆ, ಶಾಲಾ ಮಕ್ಕಳಿಗೆ. ಪುಟ್ಟೇನಹಳ್ಳಿ ಸ್ಕೂಲ್ ಇಲ್ಲಿಂದ ನಮಗೆ 3.5 ಕಿಲೋಮೀಟರ್ ಆಗ್ತದೆ, 3.5 ಕಿಲೋಮೀಟರಿಂದ ಇಲ್ಲಿವರೆಗೂ ನಡ್ಕೋಬಂದು ಇಲ್ಲಿಂದ ಅವರು ಕೊಟ್ಟರು ದಿನ ಅಥವಾ ಜಂಬೂ ಸವಾರಿ ದಿನ ಈ ಎಲ್ಲದೂ ಕೂಡ ಓದಬೇಕಾಗ್ತದೆ. ಆ ಕಾರಣಕ್ಕೋಸ್ಕರ ಏನಾಗ್ತದೆ, ಅಲ್ಲಿಂದ ಬರ್ತಾರೆ, ಅಲ್ಲಿಂದ ಬಂದು ಆ ಜೊತೆಗೆ ಶಾಲಾ ಮಕ್ಕಳಲ್ಲಿ ಎಷ್ಟೊಂದು ಇದನ್ನು ಕೊಡ್ತಾರೆ, ಏನು ಬ್ಯಾಗ್ ಲಗೇಜ್ ಕೊಡ್ತಾರೆ, ಈ ಎಷ್ಟು ಬ್ಯಾಗನ್ನು ತೊಗೊಂಡು ಬುಕ್ಸ್ನ ಬ್ಯಾಗ್ ತೊಗೊಂಡು ಅವ್ರು ನಡ್ಕೊಂಡು ಹೋಗೋದು ಮಕ್ಕಳು ಯಾವ ರೀತಿ ಆಗ್ತದೆ ಅನ್ನೋದನ್ನು, ಆರೋಗ್ಯ ಪರಿಣಾಮ ಯಾವ ರೀತಿ ಬೀರ್ತದೆ ಅನ್ನೋದನ್ನು ನಿಮ್ಮ ಮುಖಾಂತರ ಅನಲೈಸ್ ಮಾಡಿ ಈ ಹಿಂದೆ ಏನು ಹಳೆ ಬಸ್ ಸ್ಟಾಂಪ್ ಇತ್ತು ಅದನ್ನು ಕಂಟಿನ್ಯೂ ಮಾಡಬೇಕು ಅನ್ನೋಂಥ ವಿಚಾರವನ್ನು ನಿಮ್ಮ ಮುಖಾಂತರ ಹೇಳ್ತೇನೆ. ಥ್ಯಾಂಕ್ ಯು. ಜೈ ಭೀಮ್, ಜೈ ಭಾರತ್.